ಬರೀ ಕಾರ್ನಾಗ ತಿರುಗಾಡೋದು ಆ ಕಡೆ ಹೋಗೋದು ಅದ ಮಾಡ್ರು. ವಿರುದ್ಧ ಆಗಿದ್ದು 30-40% ಆತ. ಯಾವುದೇ ಒಂದು ಜಾತಿಯ ಬಗ್ಗೆ ಕೀಳಾಗಿ ಮಾತಾಡಿಬಿಟ್ಟು ಮತ್ತೊಂದು ಜಾತಿದು ಅವರು ಓಟ್ ಬ್ಯಾಂಕ್ನ ತಮ್ಮ ಕಡೆ ಸೆಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಅಭಿವೃದ್ಧಿ ಮಾಡಲಿ ಬೀಳಲಿ ಅವರಂತ ಎಂ ಎಲ್ ಎ ಅವರ ಕಚ್ಚ ತಗೊಂಡ್ ಬಂದವ್ರು ಬೇರೆದವ್ರು ಮುಂದಾಗಿ ಹೆಸರು ಮಾಡ್ಕೊಂಡವ್ರು ಬೇರೆದವ್ರು ತಂದವ್ರು ಹಿಂದವ್ರೇ ರಾಜಕಾರಣಿಗಳು ಏನಿದಾರಲ್ಲ ತಮ್ದು ಫೈದೆ ಸಲುವಾಗಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡ್ತಾರೆ. ಓಕೆ ಅಥವಾ ಸಮಾಜದೊಳಗೆ ಒಂದು ಅಶಾಂತಿಯನ್ನು ಹಬ್ಬಿಸ್ತಾರೆ. ಹ್ಮ್ ನಿಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಳಿ ಧಾರವಾಡ ಬೆಳಗಾವಿ ಭಾಗಕ್ಕೆ ಹೋದ್ರೆ ಈ ಚಾಯ್ ವಾಲ ಎಲ್ಲೆಲ್ಲೂ ಕಾಣಿಸ್ತಾನೆ. ಸೊ ನಾವಿವತ್ತು ಅಥಣಿಯಲ್ಲಿದ್ದೀವಿ. ಇಲ್ಲಿ ಬಿಸಿಲಿನ ಜಳ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ರಾಜಕೀಯದ ಜಳ ಇದೆ. ಮಹೇಶ್ ಕುಮಟಳ್ಳಿ ವರ್ಸಸ್ ಲಕ್ಷ್ಮಣ ಸವದಿ. ಸೊ ಇಬ್ಬರ ಪೈಪೋಟಿ ಅಥಣಿಯಲ್ಲಿ ಹೇಗಿದೆ, ಯಾಕೆಂದ್ರೆ ಒಬ್ರು ಬಿಜೆಪಿಯಿಂದ ಕಾಂಗ್ರೆಸ್ ಬಂದವರು, ಮತ್ತೊಬ್ಬರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದವರು. ಈ ಪೈಪೋಟಿಯಲ್ಲಿ ಜನ ಯಾರನ್ನ ಗೆಲ್ಸೋದಕ್ಕೆ ಹೊರಟಿದ್ದಾರೆ, ನಮ್ಮ ಯೋಚನೆ ಏನಿದ್ರು ಅಭಿವೃದ್ಧಿ ಮಾಡೋರೇ ಗೆಲ್ಬೇಕು ಅನ್ನೋದು ಇದು ಮತದಾರನ ಮನದಾಳ. ಅಥಣಿ ಬನ್ನಿ, ಅಥಣಿಯ ಜನರ ಮತದಾರನ ಮನದಾಳ ತಿಳ್ಕೊಳ್ಳೋಣ. ಅವ್ರ ಅಭಿವೃದ್ಧಿ ಮಾಡಲಿ ಬೀಳಲಿ ಅವ್ರಂತ ಮೇಲೆ ಅವ್ರ ಕಚ್ಚ ಅಂದ್ರೆ ಶೋಚನೆ ಇಲ್ಲ. ಕಳೆದ ಬಾರಿ ಸೋತ್ರ ಅಲ್ಲ, ಮತ್ತೆ ಈ ಬಾರಿ ಹೆಂಗ್ ಗೆಲ್ತಾರೆ? ಅದೊಂದು ಅದೊಂದು ಇದ್ರಿ, ಅದ್ರ ಸೋತ್ರು ಏನ್ ಅವ್ರ ಹವಾ ಐತಿ ಅವ್ರಂತ 100% ಬರೋರು. ಕಳೆದ 5 ವರ್ಷ ಹಂಗಾರೆ ಮಹೇಶ್ ಕುಮಟಳ್ಳಿ ಅವ್ರು ಕೆಲಸ ಮಾಡಿಲ್ವಾ? ಅದ ನೋಡಿಲ್ಲ, ನೋವು ಯಾವ ಮಾಡಿದಾರೋ ಅದ ಗೊತ್ತಿಲ್ಲ. ಈಗಂತ ಅವ್ರಿಗೆ ಕತ್ತಾಚಿದಾಗಿ ಅವ್ರು ಬರೋರ ಇಷ್ಟ ಹೇಳೋರು. ನಾವು ಲಕ್ಷ್ಮಣ ಸವದಿ ಬರೋರು ಬರೋರು ಬರೋ ಅಲ್ಲ, ಅವ್ರ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ನಂಬಿಕೆ? ಇಲ್ಲ ಅಭಿಮಾನ ರೀ, ಯಾಕೆಂದ್ರೆ ಅಭಿಮಾನ ಇಷ್ಟೇ. ಅಂದ್ರೆ ಡೆಪ್ಯೂಟಿ ಸಿಎಂ ಆಗಿದ್ದಾಗ ಏನಾದ್ರು ಕೆಲಸ ಮಾಡಿದ್ರ ಕ್ಷೇತ್ರಕ್ಕೆಲ್ಲ? ಮಾಡಿದಾರಲ್ರಿ. ಏನು ಕೆಲಸಗಳು ಅವ್ರ ಕೆಲಸಗಳು ನಿಮಗೆ ಅನ್ಸೋದು ಏನು ಒಳ್ಳೆ ಕೆಲಸ ಅಂತ? ಬರೀ ಅಭಿವೃದ್ಧಿ ಕೆಲಸ ಮಾಡ್ಯಾರ ಸರ್. ಹಾಗಾದ್ರೆ ರಾಜ್ಯಕ್ಕೆ ಈಗ ಮುಖ್ಯಮಂತ್ರಿ ಬದಲಾಗ್ತಾರೆ, ಸರ್ಕಾರ ಬದಲಾಗುತ್ತೆ, ಯಾರು ಸಿಎಂ ಆದ್ರೆ ಒಳ್ಳೇದು, ಯಾವ ಸರ್ಕಾರ ಬಂದ್ರೆ ಒಳ್ಳೇದು? ಸಿದ್ದರಾಮಯ್ಯ ಅವರು. ಅಥಣಿ ಹೆಂಗೆ 5 ವರ್ಷದಲ್ಲಿ ಅಭಿವೃದ್ಧಿ ಆಯ್ತಾ? 5 ವರ್ಷದಾಗ ಯಾನ್ ಆಟ ಕಟ್ಟಿದ್ರು. ಏನು ರಸ್ತೆ ಆಗ್ಲಿ, ನೀರು, ನೀರಾವರಿ, ನಿಮ್ಮ ರಸ್ತೆ ಬದಿ ಬೀದಿ ಬದಿ ವ್ಯಾಪಾರಿಗಳಿಗೆ 5 ವರ್ಷದಾಗ ನೀರಾವರಿ ಆಗಿಲ್ರಿ? ಅದಕ್ಕೆ ಮೊದಲು ಏನ ಅದು ಅಟ್ಟ ಈಗೇನಾಗಿಲ್ಲ. ಮಹೇಶ್ ಕುಮಟಳ್ಳಿ ಅವರು ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಇಂದ ಬಿಜೆಪಿ ಬಂದ್ರು, ಗೆದ್ರು ಉಪಚುನಾವಣೆ, ಎಲ್ಲ ಮಂದಿ ಗೆದ್ದಿಸಿರು ಗೆಲ್ದು ಒಬ್ರು ನಿಮ್ಮನ್ ಗೆಲ್ಸಿದ್ರ? ಕೆಲಸ ಮಾಡಿ ಎಲ್ಲೆಲ್ಲಿ ಗೆದ್ದಿಸ್ತಾರ್ರಿ? ಅಲ್ಲ ನಿಮ್ಮನ್ನ ಅವ್ರು ಗೆಲ್ಸ್ಬೇಕಲ್ಲ, ಯಾಕಂದ್ರೆ ಅವ್ರು ನೀವು ಗೆಲ್ಸಿದ್ರ ಕೆಲಸ ಮಾಡಿದ್ರೆ ನೀವು ಗೆದ್ದಂಗೆ. ಅಂತರು ಏನೈತಿ, ಈಗ ಆಲ್ಮೋಸ್ಟ್ ಎಲ್ಲ ರೀತಿಯ ಸುಧಾರಣೆ ಆಗಿದ್ದಿದೆ. ಏನು ಯಾಕಂದ್ರೆ ಈಗ ಮೊದಲು ಯಾವ ರೀತಿ ರೋಡಿನ ವ್ಯವಸ್ಥೆ ಇತ್ತಲ್ಲ ಆ ರೀತಿಗಿಲ್ಲ, ಅಂದ್ರೆ ಚಲೋ ಇದೆ ಎಲ್ಲ ವ್ಯವಸ್ಥೆ. ಮತ್ತೆ ಹಳ್ಳಿ ಒಳಗೆ ಹೋದ್ರೆ ಅಲ್ಲಿ ನೀರಾವರಿ ವ್ಯವಸ್ಥೆ ಆಗಿದೆ, ಅಲ್ಲಿಯೂ ಅಂದ್ರೆ ರಸ್ತೆಗಳು ಅಭಿವೃದ್ಧಿ ಆಗಿದಾವ. ಓಕೆ ರಾಜಕಾರಣಿಗಳು ಏನಿದಾರಲ್ಲ ತಮ್ದು ಫೈದೆ ಸಲುವಾಗಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡ್ತಾರೆ. ಓಕೆ ಅಥವಾ ಸಮಾಜದೊಳಗೆ ಒಂದು ಅಶಾಂತಿಯನ್ನು ಹಬ್ಬಿಸ್ತಾರೆ. ಹ್ಮ್, ಯಾವುದೇ ಒಂದು ಸಮಾಜದ ಬಗ್ಗೆ ಕೀಳಾಗಿ ಮಾತಾಡೋದಾಗಲಿ ಅಥವಾ ಒಂದು ಸಮಾಜನ ಎತ್ತಿ ಹಿಡಿಯೋದಾಗಲಿ, ಹ್ಮ್, ಅವರು ಕೆಲವೊಂದು ಇಂಥದ್ದು ಏನಿಗೆ ಕೆಲಸಗಳನ್ನು ಮಾಡ್ತಾರಲ್ಲ, ಇಂಥದ್ದು ಕೆಲಸ ಮಾಡೋದ್ರಿಂದ ಇದು ನಮ್ದು ಮನಸ್ಸಿಗೆ ಒಂದು ರೀತಿ ಒಂದು ನೋವು ಆಗುತ್ತೆ. ಓಕೆ ಅಂದ್ರೆ ಅವ್ರು ಈ ರೀತಿ ಮಾಡಬಾರ್ದು. ಅವರೇನು ಎಲ್ಲ ಸಮಾಜಗೂ ಎಲ್ಲರದ ಅಭಿವೃದ್ಧಿ ಸರ್ ಅಂದ್ರೆ ಯಾವುದೇ ಕೀಳಾಗಿರ್ಲಿ ಮೇಳಾಗಿರ್ಲಿ, ಈಗ ನಾವೊಂದು ಅಧಿಕಾರಿನ ಒಂದು ಅಂದ್ರೆ ಎಲೆಕ್ಷನ್ ಅಲ್ಲಿ ನಾವೊಬ್ಬ ಮನುಷ್ಯಾಗ ಆರಿಸಿ ತರ್ತೀವಿ ಅಂತಂದ್ರೆ ಅದು ಒಂದು ಕರ್ತವ್ಯ ಇರುತ್ತೆ. ಅಂದ್ರೆ ಎಲ್ಲರಿಗೂ ಸಮನಾಗಿ ನೋಡಬೇಕು, ಎಲ್ಲರದ ಅಭಿವೃದ್ಧಿ ಅವ್ನು ಬಯಸ್ಕೋಬೇಕು. ಇಲ್ಲ ಬಟ್ ನಾವೇನು ನ್ಯೂಸ್ ಅಲ್ಲಿ 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 ಏನ್ ನೋಡ್ತಿರ್ತೀವಲ್ಲ, ಯಾರೋ ಎದ್ದು ಯಾರದ ಬಗ್ಗೆ ಒಂದ್ ಕಮೆಂಟ್ ಮಾಡ್ತಾರೆ. ಓಕೆ ಅಂತವ್ರ ಅಗೇನ್ಸ್ಟ್ ಸ್ಟ್ರಿಕ್ಟ್ಲಿ ಆಕ್ಷನ್ ಆಗ್ಬೇಕು. ಇಂಥದ್ರ ಮೇಲೆ ಇದೆಲ್ಲ ಅವ್ರಿಗೆ ತುರಂತ ಶಿಕ್ಷೆ ಆಗ್ಬೇಕು, ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಯಾಕಂದ್ರೆ ಅವ್ರದ್ದು ಏನಿದೆ, ಅವ್ರದ್ದು ಕೆಲಸ ಏನಿದೆ, ಅವ್ರು ಎಲ್ಲರಿಗೂ ಸಮಾನವಾಗಿ ನೋಡುವಂತ ಅವ್ರ ಕೆಲಸ ಇದೆ. ಬಟ್ ಅವ್ರೇನ್ ಮಾಡ್ತಾರೆ, ಯಾರದ್ದು ಯಾವುದೇ ಒಂದು ಜಾತಿಯ ಬಗ್ಗೆ ಕೀಳಾಗಿ ಮಾತಾಡಿಬಿಟ್ಟು ಮತ್ತೊಂದು ಜಾತಿದು ಅವರು ಓಟ್ ಬ್ಯಾಂಕ್ನ ತಮ್ಮ ಕಡೆ ಸೆಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಇಂಥವ್ರಿಗೆ ಯಾವತ್ತು ನಾವು ರಾಜಕೀಯದಲ್ಲಿ ಬರಲಿಕ್ಕೆ ಅವಕಾಶನ ನಾವು ಕೊಡಬಾರ್ದು. ಓಕೆ ಅಥಣಿ ಅಭಿವೃದ್ಧಿ ಆಗಿದೆಯಾ? ಈಗ ಕುಮಟಳ್ಳಿ ಅವ್ರಿಗೆ ಬಿಜೆಪಿಗೆ ಹೋಗಿ ಏನಾಗಿದೆ? ಬಿಜೆಪಿಗೆ ಹೋಗಿ ಕುಮಟಳ್ಳಿ ಅಭಿವೃದ್ಧಿ ಮಾಡಿದ್ದಾರೆ, ಸ್ವಲ್ಪ ಮಾಡಿದ್ದಾರೆ ಅವರು ಕೂಡ. ಬಟ್ ಆದರೂ ಕೂಡ ಇಲ್ಲಿ ಒಲವು ಹೆಚ್ಚು ಅಂದರೆ ಕಾಂಗ್ರೆಸ್ಗೆ ಇದೆ. ಸೌಕರ್ಯ ಸೌದಿ ಅವರು ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಯಾಕಲ್ಲಿ ಒಲವಿದೆ ಕುಮಟಳ್ಳಿ ಅವ್ರ ಮೇಲೆ ಒಲವು ಕಾಂಗ್ರೆಸ್ಗೆ ಈಗ ಸೌದಿ ಅವ್ರ ಮೇಲೆ ಬಂತ ಅಥವಾ ಸೌದಿ ಅಂತ ಒಲವ? ಇಲ್ಲ ಸೌದಿ, ಯಾಕಂದರೆ ಇಲ್ಲಿ ಅವರು ಲೋಕಲ್ ಆಗ್ತಾರೆ ಮತ್ತು ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನೋದು ನಮಗೆ ಭರವಸೆ ಇದೆ. ಕುಮಟಳ್ಳಿ ಲೋಕಲ್ ಅಲ್ವಾ? ಇಲ್ಲ ಲೋಕಲ್ಲು, ಬಟ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಒಂದು ಚಾನ್ಸ್ ಹೋಗಿದೆ ಅಲ್ಲ, ಒಂದು ಚಾನ್ಸ್ ಇನ್ನು ಮತ್ತೊಂದು ಚಾನ್ಸ್ ಕೊಟ್ಟು ನೋಡಬೇಕು. ಈಗ ಅಂದರೆ ಈ ಸಾರಿ ಇನ್ನೊಬ್ರಿಗೆ ಕೊಡೋಣ, ಅವ್ರು ಏನು ಮಾಡಿದಾರೆ ಇವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ಮಾಡ್ತಾರೆ. ಹಾಂ, ಮಾಡ್ತಾರೆ ಅಂತ ನಾವು ಕೊಡಬೇಕು. ಅಂದ್ರೆ ಇಲ್ಲಿ ಸಾಧಾರಣವಾಗಿ ಮತ್ತೆ ಅವ್ರನ್ನೇ ಗೆಲ್ಸಲ್ಲ? ಇಲ್ಲ ಇಲ್ಲ, ಒಬ್ಬರನ್ನ ಗೆಲ್ಸಿದ್ರೆ ಮತ್ತೊಂದು ಚಾನ್ಸ್ ಇನ್ನೊಬ್ರಿಗೆ ಕೊಡ್ತೇವೆ. ಇನ್ನೊಬ್ರಿಗೆ ಕೊಡಬೇಕು, ಕೊಡಬೇಕಾ? ಅಭಿವೃದ್ಧಿ ಆಗುತ್ತೆ, ಹಾಗೆ ಅಭಿವೃದ್ಧಿ ಆಗೋದು. ಏನ್ ಆಗ್ಬೇಕು ಈಗ ಅಥಣಿಗೆ ಆಗ್ಬೇಕಾಗಿರೋ ಮುಖ್ಯ ಆಗ್ಬೇಕು ಅಂದ್ರೆ ಅಥಣಿಗೆ ಅಂದ್ರೆ ಕೆರೆಗಳು, ಎರಡು ಕೆರೆಗಳು ಆಗಿ ಬಿದ್ದವೆ.
ಆಮೇಲೆ ಇನ್ನು ಸ್ವಲ್ಪ ಟ್ರಾಫಿಕ್ ಟ್ರಾಫಿಕ್ ಜಾಮ್ ಫುಲ್ ಮಾರುಕಟ್ಟೆ ಸ್ವಲ್ಪ ಹೊರಗಡೆ ಬರಬೇಕು ಸ್ವಲ್ಪ ಇನ್ನೊಂದು ಹತ್ರ ಸ್ವಲ್ಪ ಹಾಕಬೇಕು ಹಾಗಾದ್ರೆ ಇಲ್ಲಿ ಅಥಣಿ ಓಕೆ ನಿಮ್ ಲೆಕ್ಕಾಚಾರ ಅಥಣಿ ಜೊತೆಗೆ ರಾಜ್ಯದಲ್ಲಿ ಕೂಡ ಸರ್ಕಾರ ಸಿಎಂ ಎಲ್ಲ ಬದಲಾಗ್ತಾರೆ ಸೊ ಯಾವ ಒಳ್ಳೆ ನಾಯಕ ಬಂದ್ರೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಬಡವರ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಮತ್ತು ಸಿ ಎಂ ಅಂದ್ರೆ ಸಿದ್ದರಾಮಯ್ಯನ ಹಾಕಬೇಕು ಅಭಿವೃದ್ಧಿ ಆಗಿದ್ದು 30-40% ಆಗ್ತ ಮಾತ್ರ ಇನ್ನು ಆಗಬೇಕಾದ 60% ಆಗಬೇಕು ಯಾಕೆ ನೀವು ಆಯ್ಕೆ ಮಾಡೋಗ ಏನು ಕಡಿಮೆ ಮಾಡಿರಲಿಲ್ಲವಾ 2.5 ಲಕ್ಷ ಸಂಬಳ ಕೊಡ್ತಾರೆ ಅವರಿಗೆ ವಿಧಾನಸೌಧದಲ್ಲಿ ಕೂತ್ಕೋತಾರೆ ಒಳ್ಳೆ ಕಾರು ಒಳ್ಳೆ ಫೆಸಿಲಿಟಿ ಎಲ್ಲ ರೀತಿ ಕೊಡ್ತಾರೆ 5 ವರ್ಷ ಅಧಿಕಾರ ಮಾಡ್ತಾರೆ ಯಾಕೆ ಎಲ್ಲ ಕೆಲಸ ಎಲ್ಲ ಸೀಟ್ ಸಂಬಂಧ ಓಡಾಡಿದ್ರು ಸೀಟ್ ಸಂಬಂಧ ಬಡದಾಡ್ದು ಅಭಿವೃದ್ಧಿಗಾಗಿ ಬಡದಾಡ ಇಲ್ಲ ಅವರು ಮಂತ್ರಿ ಹಾ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಅಭಿಪ್ರಾಯ ಮಾಡಬೇಕಾದದ್ದು ಮಾರುಕಟ್ಟೆ ಹೊರಗೆ ಮಾಡಬೇಕು ಮಾರುಕಟ್ಟೆ ಅಭಿಪ್ರಾಯ ಆಗಬೇಕಾಯ್ತು ಮಾರುಕಟ್ಟೆ ಹೊರಗಡೆ ಆಗಬೇಕು ಟ್ರಾಫಿಕ್ ಆಗಲಾದೈತಿ ಮೇಲೆ ಭಾಳ ಟ್ರಾಫಿಕ್ ಆಗಲಾದೈತಿ ಮಾರುಕಟ್ಟೆ ಗಾಡಿ ಟ್ರಾಫಿಕ್ ಆದ್ರಿಂದ ಮಂದಿ ಪ್ರಾಬ್ಲಮ್ ಆಗಲಾಯ್ತಿ ರೈತರು ಮಾರ್ಕೆಟ್ ಮಾಲ್ ತರಕಲಿ ಗೋಲಕಲಿ ಗಾಡಿ ಬರ್ಲಾಕಲಿ ಹೊರಗೆ ಆಗಬೇಕು ಮಾರುಕಟ್ಟೆ ಅನ್ನೋ ಅಭಿಪ್ರಾಯ ಐತೆ ಸರಿ ಹಾಗಾದ್ರೆ ರಾಜ್ಯದ ವಿಚಾರ ಬಂದಾಗ ಒಳ್ಳೆ ಸಿಎಂ ಬಂದ್ರೆ ರಾಜ್ಯನೂ ಹೌದು ಅಥಣಿನೇ ಎಲ್ಲ ಅಭಿವೃದ್ಧಿ ಆಗುತ್ತೆ ಹಾಗಾದ್ರೆ ಅಂತ ಒಳ್ಳೆ ಸಿಎಂ ಒಳ್ಳೆ ಸರ್ಕಾರ ಯಾರು ಬಂದ್ರೆ ಅಭಿವೃದ್ಧಿ ಕಾಣಬಹುದು ಅಭಿವೃದ್ಧಿ ಇಲ್ಲಿ ಕಾಂಗ್ರೆಸ್ ಬಗ್ಗೆ ಸೌದಿ ಸಾಹುಕಾರ ಮ್ಯಾಲಾದ್ರೆ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಆಗು ಈಗ ಬದಲಾವಣೆ ಆಗುವುದು ಸಿಕ್ಕಿಲ್ಲ ನಮ್ಗೆ ಹತ್ತನ್ಯಾಗ ಸಿಕ್ಕಿಲ್ಲ ಬರೋಲ್ಲ ಬರಂಗಿಲ್ಲ ಬರೀ ಕಾರ್ನಾಗ ತಿರುಗಾಡೋದು ಆ ಕಡೆ ಹೋಗೋದು ಅದ ಮಾಡ್ರು ಕೊರೋನಾದಾಗ ಯಾರು ಸಪೋರ್ಟ್ ಮಾಡಿಲ್ಲ ಯಾರ ಇಲ್ಲ ಎಲ್ಲ ಮಾಡಿದಂದ್ರ ಸೌಕರ್ಯ ಮಾಡ್ಯಾರ ಎಲ್ಲ ಕೊರೋನಾದಾಗ ಎಲ್ಲ ಹಾ ಸೌದಿ ಮಾಡಿಲ್ಲ ಬರೀ ಗೋಕಾಕ ಅತಿನಿ ಬೆಳಗಾವ್ ಇದ ಮಾಡ್ಯಾರ ಈ ಸರಿ ಗೆಲ್ಲೋದು ಕಷ್ಟ ಅಂತೀರ ಕುಂಟಳಿ ಅವರು ಏನ್ ಹೇಳಕ್ ಬರಂಗಿಲ್ಲ ಎರಡು ಕಡೆ 50-50 ಐತಿ ನೋಡ್ಬೇಕು ತಗೊಂಡ್ ಬಂದವ್ರು ಬೇರೆದವ್ರು ಮುಂದಾಗಿ ಹೆಸರು ಮಾಡ್ಕೊಂಡವ್ರು ಬೇರೆದವ್ರು ತಂದವ್ರು ಹಿಂದವ್ರದವ್ರೆ ಅವ್ರು ಯಾರ ಮುಂದ್ ಬಂದವ್ರ ಅವ್ರು ಮುಂದೆ ಓದ್ತಾರ ಅಷ್ಟೇ ಹಾ ಹೀಗಾಗಿದೆ ಟೆಂಡರ್ ಬಂದ್ ಈಗ ಬಿಜೆಪಿ ತರಬೇತಿ ಅಂತ ಬಂದಿರುತ್ತೆ ಈಗ ಮುಖ್ಯ ಲೀಡರ್ ಮೊದಲು ಯಾರಿದ್ರು ಅವ್ರ ತಮ್ಮ ಹೆಸರು ತಗೊಂಡು ಮುಂದೆ ಹೋಗ್ತಾರೆ ಅವ್ರು ತಂದವ್ರು ತಂದವ್ರು ಅಲ್ಲಿ ಉಳಿತಾರೆ ಉಳಿದವ್ರ ಮುಂದೆ ಹೋಗಿಬಿಡ್ತಾರೆ ಅಷ್ಟೇ ಈಗ ನಿಮಗೆ ಅಥಣಿ ಅಂತ ಕ್ಷೇತ್ರದಲ್ಲಿ ಯುವಕರಿಗೆ ಕೆಲಸ ಸಿಗಬೇಕು ಕೆಲಸ ಸಿಕ್ಕಿದ್ರೆ ಮನೆಯವರೆಲ್ಲರಿಗೂ ನೆಮ್ಮದಿ ನಿಮಗೆ ಕೆಲಸ ಸಿಕ್ತಿದ್ಯಾ ಕಾಲೇಜ್ ಮುಗಿದ್ಮೇಲೆ ನಾವು ಕಾಲೇಜ್ ಮುಗಿದ್ಮೇಲೆ ಹೇಗಂದ್ರೆ ನಾವು ಇತ್ತು ನಾವು ಬಿಸ್ನೆಸ್ಗೋಸ್ಕರ ನಮ್ಮ ಕಡೆ ಬಂದುಬಿಟ್ಟಿದ್ದೆ ಕೆಲಸ ಹಾ ಸಿಕ್ತು ಇದೆ ಒಂದು ಮಟ್ಟಿಗೆ ಸೌಲಭ್ಯ ಇದೆ ಸೌಲಭ್ಯ ಇದೆ 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 ಹಾಗಾದ್ರೆ ನೆಕ್ಸ್ಟ್ ಚುನಾವಣೆ ಬಂದಿದೆ ಇನ್ನು ಒಳ್ಳೆ ಚೆನ್ನಾಗಿ ಮಾಡೋ ಆಯ್ಕೆ ವ್ಯಕ್ತಿನ ಆಯ್ಕೆ ಮಾಡ್ತೀರಾ ಮಾಡ್ತೀವಿ ಈ ಸಲ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ತೀರಿ ಹಾಗಾದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸರ್ಕಾರ ಎಲ್ಲ ಬದಲಾಗತ್ತೆ ಚುನಾವಣೆ ಯಾರು ಬಂದ್ರೆ ರಾಜ್ಯ ಜೊತೆಗೆ ಅದನ್ನ ಅಭಿವೃದ್ಧಿ ಆಗೋದಕ್ಕೆ ಒಳ್ಳೇದು ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾರು ನಾಯಕ ಒಳ್ಳೆ ನಾಯಕ ಒಳ್ಳೆ ನಾಯಕ ಜೋಶಿ ಜೋಶಿ ಅವರು ಅವರು ಅವ್ರ ಡೆವಲಪ್ಮೆಂಟ್ ಅದು ಒಳ್ಳೇದಾಗಿದೆ ಕೇಂದ್ರ ಸಚಿವ ಅವ್ರ ಮಂತ್ರಿ ಹಾ ಮಾಡ್ತಾರೆ ಅಥಣಿ ಅಭಿವೃದ್ಧಿ ಆಗಿದೆ 5 ವರ್ಷದಲ್ಲಿ ಅಥಣಿ ಅಭಿವೃದ್ಧಿ ಆಗಿದೆ ಆಗಿದೆ ರೀ ಸ್ಲಮ್ ಏರಿಯಾನಲ್ಲಿ ಮನೆ ಕಟ್ಟಡ ಆಗಿದೆ ಕೆಲವು ಸ್ಲಮ್ ಏರಿಯಾನಲ್ಲಿ ಮನೆ ಕಟ್ಟಡಕ್ಕೂ ದುಡ್ಡು ಕೊಟ್ಟಿದ್ದಾರೆ ಮತ್ತು ಹಳ್ಳಿಗಳಲ್ಲಿ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಕೆಲವು ಕಡೆ ಎಲ್ಲಿ ಕಾರ್ಯಕ್ರಮ ಇರ್ತಾವೋ ಅಲ್ಲಿ ಕರದಲ್ಲಿ ಬಂದಿರ್ತಾರೆ ಓಕೆ ಅಂದರೆ ಮಹೇಶ್ ಕುಮಟಳ್ಳಿ ಲಕ್ಷ್ಮಣ್ ಸವದಿ ಭಾರಿ ಪೈಪೋಟಿ ಈ ಸಾರಿ ಹಾ ಸೊ ಹೇಗಿದೆ ಪೈಪೋಟಿ ಜನರ ಒಲವು ಯಾರ ಥರ ಇದೆ ಅನ್ಸುತ್ತೆ ಜನವು ಮಹೇಶ್ ಕುಮಟಳ್ಳಿ ಒಲವು ಐತಿರಿ ಅಂದರೆ ಬಿಜೆಪಿಯಿಂದ ಮಹೇಶ್ ಕುಮಟಳ್ಳಿ ಪರವಾಗಿ ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಸವದಿ ಪರವಾಗಿ ಅಥವಾ ಅವರ ವೈಯಕ್ತಿಕ ವರ್ಚಸ್ಸ ಇದೆ ಅವರ ವೈಯಕ್ತಿಕ ವರ್ಚಸ್ ಐತ್ರಿ ವೈಯಕ್ತಿಕ ವರ್ಚಸ್ ಹಾಗಾದ್ರೆ ಅಥಣಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಇನ್ನೂ ಏನೇನು ಕೆಲಸಗಳು ಮಾಡಬೇಕು ಬಂದವರು ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕ್ರಿ ಕೆರೆ ಅಭಿವೃದ್ಧಿ ಆಗಲಿ ರಸ್ತೆ ಸುಧಾರಣೆ ಆಗಲಿ ಅವು ಚರಂಡಿಗಳು ಹಾಳು ಸುಧಾರಣೆ ಇವೆಲ್ಲ ಇನ್ನೂ ಭಾಳ ಸಾಕಷ್ಟು ಅದಾವೆ ರೀ ಹಾಗಾದ್ರೆ ರಾಜ್ಯದಲ್ಲಿ ಯಾರು ಅಧಿಕಾರಕ್ಕೆ ಬಂದರೆ ಹಾಂ ಮುಖ್ಯಮಂತ್ರಿ ಆಗಿ ಯಾವ ಪಕ್ಷ ಬಂದರೆ ಯಾರು ಮುಖ್ಯಮಂತ್ರಿ ಆದರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಥಣಿ ಅಭಿವೃದ್ಧಿ ಆಗುತ್ತೆ ಬಿಜೆಪಿ ಪಕ್ಷ ಬಂದರೆ ಅಭಿವೃದ್ಧಿ ಆಗ್ತೈತೆ ಅಂತ ನಮ್ಮದು ಇಚ್ಛೆ ಐತೆ